ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ, ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ತಮ್ಮ ಸಹಾಯ ನನಗೆ ಶ್ರೀರಕ್ಷೆ. ನನ್ನ ಧ್ವನಿ ಉಳಿಸಿರುವವರು ತಾವು, ಪ್ರೀತಿಯಿಂದ ನನ್ನ ಬೆನ್ನು ತಟ್ಟುತ್ತಿರುವವರು ತಾವು. ಹಾಗೆಯೇ ಗೋಧಿ ಮೀಡಿಯಾಗಳ ನಡುವೆ ನಾನು ಹೇಳುವ ಸತ್ಯಗಳನ್ನು ಕೇಳಿ ಪ್ರತಿಕ್ರಿಯಿಸುತ್ತಿರುವವರು ತಾವು. ತಮ್ಮೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಮೊದಲನೇದಾಗಿ ಪ್ರತಿಕ್ರಿಯೆ ವಿಚಾರಕ್ಕೆ ಬರ್ತಾರೆ. ನನಗೆ ಎರಡು ರೀತಿಯ ಪ್ರತಿಕ್ರಿಯೆಗಳನ್ನು ನೀಡುವ ಜನ ಇದ್ದಾರೆ. ಕೆಲವರು ಅವರು ಮೋದಿಯವರ ಮುಗ್ಭಕ್ತರು, ಅವ್ರ ಬಗ್ಗೆ ನನಗೆ ಪಿಟಿ ಇದೆ, ದುಃಖ ಇದೆ, ಬೇಸರ ಇದೆ, ಭ್ರಮೆಯಲ್ಲಿ ಬದುಕುವವರು. ಮತ್ತು ಅವರಿಗೆ ಯಾವುದೇ ಸಂಸ್ಕೃತಿ ಇಲ್ಲದ ಸಂಸ್ಕೃತಿ ವಿಹೀನರು ಅಂತ ಅವರ ಅಪ್ಪನ ಬಗ್ಗೆ ಮಾತಾಡ್ತಾರೆ, ಅಮ್ಮನ ಬಗ್ಗೆ, ಹೆಣ್ಣುಮಕ್ಳ ಬಗ್ಗೆ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಅತೃಪ್ತ ಆತ್ಮ ಅವರಿಗೊಂಥರ, ಈ ಸೆಕ್ಸ್ ಬಗ್ಗೆ ಕೂಡ ಒಂದು ಅತೃಪ್ತಿ ಇದೆ. ಅವ್ರು ಸೆಕ್ಸ್ ಇಂದ ಬೇರೆ ಮಾತನಾಡಿದ್ರೆ ಬಹುತೇಕ ಮುಗ್ಭಕ್ತರು ಹಾಗೆ, ನಿಮ್ಮ ಅಮ್ಮ ಹಾಗೆ, ಯಾರ ಜೊತೆ ಮಲಗಿದ್ಲು, ಎಲ್ಲಿ ಮಲಗಿದ್ಲು, ಕುಡುಕ ಮತ್ತೊಂದು ಇನ್ನೊಂದು ಮಾತಾಡ್ತಾರೆ. ಅದೇ ಜನ ಇನ್ನೊಂದು ರೀತಿಯ ಜನ, ಒಬ್ಬರು ನನ್ನ ಮಹೆ ಒಂದು ಮೆಸೇಜ್ ಕಳಿಸಿದ್ರು, ಒಂದು ಸಂದೇಶ. ಬಟ್ರೆ ನಿಮ್ಮ ಇಡೀ ವಿಶ್ಲೇಷಣೆ ನನಗೆ ಇಷ್ಟ, ಆದರೆ ತಾವು ಇನ್ನೊಂದು ಸ್ವಲ್ಪ ಸಮತೋಲನವನ್ನು ಕಾಪಾಡಬೇಕಾಗತ್ತೇನೋ, ಸ್ವಲ್ಪ ಜಾಸ್ತಿ ಆ ಕಡೆ ಒಲಿತಾ ಇದ್ದೀರಿ ಕಾಂಗ್ರೆಸ್ ಕಡೆಗೆ ಅನ್ನುವ ಮಾತನ್ನೇ ಇನ್ನೊಬ್ಬರು ಕೇಳಿದರು. ಸೊ ಅವರ ಒಟ್ಟಾರೆಯಾಗಿ ಅವರ ಅಭಿಪ್ರಾಯ ಏನಿದೆ, ಸಮತೋಲನದ ಪತ್ರಿಕೋದ್ಯಮ. ಸಮತೋಲನದ ಪತ್ರಿಕೋದ್ಯಮ ಅಂದರೆ ನೀವು ಬಿ ಜೆ ಪಿಯ ಕಡೆಗೋವಾಲದೆ ಕಾಂಗ್ರೆಸ್ ಕಡೆಗೋವಾಲದೆ ಮಧ್ಯಮ ಮಾರ್ಗವನ್ನು ಹಿಡಿಬೇಕು ಅಂತ. ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ನನಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಇರುವ ಜವಾಬ್ದಾರಿ ಅಲ್ವಾ. ಸೊ ಈ ಬಗ್ಗೆ ಇವತ್ತು ನಾನು ಮಾತನಾಡ್ತೀನಿ. ಅದು ಏನು, ಏನು ಮಾತನಾಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮಗೆ ಧರ್ಮ ರಕ್ಷಕ ಪ್ರಧಾನಿ ಇದ್ದಾರೆ, ಅದನ್ನು ಈ ದೇಶದ ಜನ ನಂಬಿದ್ದಾರೆ. ಅವರು ವಿಶ್ವದಲ್ಲೇ ಸರ್ವಶ್ರೇಷ್ಠವಾದ ಸನಾತನ ಧರ್ಮವನ್ನು ಉಳಿಸುವಂಥವರಾಗಿದ್ದಾರೆ. ಸರ್ವಶ್ರೇಷ್ಠವಾದ ಸನಾತನ ಧರ್ಮ ಉಳಿದಿರುವುದು ಅವರಿಂದಾಗಿದೆ. ಅವರು ದೇವರ ಅವತಾರ ಆಗಿದ್ದಾರೆ, ಅವರು ಕೃಷ್ಣನ ಅವತಾರ ಆಗಿದ್ದಾರೆ, ಅವರು ರಾಮನ ಅವತಾರ ಆಗಿದ್ದಾರೆ. ಅವರು ಈ ದೇಶದ 300 ಕೋಟಿ ದೇವತೆಗಳ ಅಪರ ಅವತಾರ ಆಗಿದ್ದಾರೆ. ಅಂತಹ ಪ್ರಧಾನಿ ಇದ್ದಾರೆ. ಸೊ ನಾನು ಒಂದು ಇತಿಹಾಸದ ಕೆಲವು ಘಟನೆಗಳನ್ನು ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಅದು ಮೋದಿಯವರಿಗೆ, ಮೋದಿಯವರ ಭಕ್ತರಿಗೆ, ಮೋದಿಯವರನ್ನ ಪ್ರೀತಿಸುವವರಿಗೆ, ಹಾಗೂ ಸಮತೋಲನದ ಪತ್ರಿಕೋದ್ಯಮವನ್ನು ಯಾರು ಮಾತನಾಡ್ತಾರೋ ಅವರಿಗೂ ಕೂಡ. ಈ ಕಾಲಘಟ್ಟದಲ್ಲಿ ಸಮತೋಲನ ಅಂತ ಮಾಡೋದಕ್ಕಾಗಲ್ಲ, ಭಾಳ ಸ್ಪಷ್ಟತೆ ಬೇಕು ಅನ್ನೋದನ್ನು ಅವ್ರಿಗೆ ತಿಳಿಸೋದಕ್ಕೆ. ಅದೇನು ನಾನು ಹೇಳ್ತಾ ಇರೋದು ಹಾಗಿದ್ರೆ, ಅದನ್ನು ಹಿಟ್ಲರ್ ಥಿಯರಿ ಅಂತ. ಏನು ಹಿಟ್ಲರ್ ಥಿಯರಿ? ಹಿಟ್ಲರ್ ಥಿಯರಿನ ಭಾಳ ಮುಖ್ಯವಾದ್ದು. ಬಹುತೇಕ ಸರ್ವಾಧಿಕಾರಿಗಳು ಹಿಟ್ಲರ್ ಥಿಯರಿಯನ್ನು ಬಳಸ್ತಾ ಹೋಗ್ತಾರೆ. ಅವರು ಮೊದಲನೇದಾಗಿ ಹೇಳ್ತಾರೆ, ಒಂದು ಬಹುಸಂಖ್ಯಾತರ ಧರ್ಮವೇ ಸರ್ವಶ್ರೇಷ್ಠವಾದದ್ದು. ಇಟ್ಸ್ ದ ಪಾಯಿಂಟ್ ನಂಬರ್ ಒನ್. ಭಾಳ ಸ್ಪಷ್ಟವಾಗಿ ತಾವು ಇದನ್ನು ಕೇಳಿಸ್ಕೋಬೇಕು. ವಿಶ್ವದಲ್ಲಿ ಈ ಒಂದು ಧರ್ಮ ಏನಿದೆ, ಸನಾತನ ಧರ್ಮ ನಮ್ಮದೇನಿದೆ ಅಂತ ನಾವು ಈ ಹೇಳ್ತೀವಲ್ಲ, ಅದೇ ರೀತಿ ಹಿಟ್ಲರ್ ಅವರ ಧರ್ಮವೇ ಸರ್ವಶ್ರೇಷ್ಠವಾದದ್ದು ಅಂತ ನಂಬಿಕೊಂಡು ಅದನ್ನು ಪ್ರಚಾರ ಮಾಡೋದು. ಇಟ್ಸ್ ದ ಫಸ್ಟ್ ಪಾಯಿಂಟ್, ಅದು ಹಿಟ್ಲರ್ ಥಿಯರಿಯಲ್ಲೇ ಬರುತ್ತೆ. ಸೆಕೆಂಡ್ ಥಿಂಗ್, ತಮ್ಮ ಧರ್ಮ ಶ್ರೇಷ್ಠ ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ನಮ್ಮದು ಈಗ ಹಿಟ್ಲರ್ ಹೇಳ್ತಾ ಇದ್ದ, ನಾವು ಪ್ಯೂರ್ ಆರ್ಯನ್ ತಳಿ ಅಂತ. ನಾವು ಆರ್ಯನ್ ತಳಿ, ನಾವುದೇ ಪ್ಯೂರ್, ನಾವು ಸರ್ವಶ್ರೇಷ್ಠವಾದದ್ದು ಅಂತ. ಸೊ ಹಾಗಿದ್ದರೆ ನಿಮ್ಮದು ಸರ್ವಶ್ರೇಷ್ಠ ಧರ್ಮ ಏನಾಗಿದೆ ಈಗ? ಈಗ ಸರ್ವಶ್ರೇಷ್ಠವಾದ ಧರ್ಮ ಅಪಾಯದಲ್ಲಿದೆ ಅಂತ ಸೆಕೆಂಡ್ ಪಾಯಿಂಟ್ ಪ್ರಚಾರ ಮಾಡ್ತಾ ಬರೋದು. ಒಂದು ನಮ್ಮದೇ ಸರ್ವಶ್ರೇಷ್ಠ, ಸೆಕೆಂಡ್ ಈ ಧರ್ಮ ಅಪಾಯದಲ್ಲಿದೆ, ಅವರವ್ರ ಧರ್ಮ ಅವ್ರಿಗೆ ಶ್ರೇಷ್ಠ ಅಲ್ವಾ. ಯೂಸ್ವಲಿ ಜಗತ್ತಿನಲ್ಲಿ ಇದು ಸರ್ವಶ್ರೇಷ್ಠವಾದ ಧರ್ಮ ಅನ್ನೋದಿಲ್ಲ, ಅಥವಾ ಕನಿಷ್ಠ ಆದ ಧರ್ಮ ಅನ್ನೋದಿಲ್ಲ. ಆಯಾ ಕಾಲಘಟ್ಟದಲ್ಲಿ ಧರ್ಮ ಹುಡ್ತಾ ಇದ್ದ. ಮನುಷ್ಯ ಧರ್ಮ ಇಲ್ಲದೆ ದೇವ್ರ ಹಿಂದೆ ಬದುಕಲ್ಲ. ದೇವ್ರು ಇಲ್ಲ ಅಂದರೆ ಸಾಕ್ಷಾಂತರ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ಯ ಹೋಗ್ತಾರೆ. ಮತ್ತು ಯಾರು ಧರ್ಮ ನಿಮ್ಮನ್ನು ಮೌಢ್ಯಕ್ಕೆ ತರಡೋಗ್ತಾ ಇದೆ, ವೈಚಾರಿಕ ಶಕ್ತಿ ಕಳ್ಕತ್ತಿದ್ದೀರಿ, ಮೂಢರಾಗ್ತಿದ್ದೀರಿ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಸತ್ತೋಗ್ತಾರೆ, ಆತ್ಮಹತ್ಯೆ ಮಾಡೋದು, ಸಾಮೂಹಿಕ ಆತ್ಮಹತ್ಯೆ ಆಗುತ್ತೆ. ಸೊ ಆದ್ದರಿಂದ ನಂಬುತ್ತಾರೆ, ಧರ್ಮಗಳು ಹುಟ್ಟುತ್ತವೆ. ಓಕೆ ಫೈನ್. ಸೊ ಎರಡನೇದಾಗಿ ಈ ಧರ್ಮ ಅಪಾಯದಲ್ಲಿದೆ ಅಂತ ಪ್ರಚಾರ ಮಾಡ್ತಾ ಹೋಗೋದು, ಇದು ಹಿಟ್ಲರ್ ಥಿಯರಿಯ
ಎರಡನೆಯ ಪಾದ. ಹಾಗಿದ್ರೆ ಯಾಕೆ ಅಪಾಯದಲ್ಲಿದೆ? ಮೊದಲನೇದಾಗಿ ಇದು ಬಹುಸಂಖ್ಯಾತರ ಧರ್ಮ ಆಗುತ್ತೆ. ಜರ್ಮನಿಯಲ್ಲಿ ಯಾವಾಗ ಈ ಒಂದು ಶ್ರೇಷ್ಠತೆ ಧರ್ಮದ ಬಗ್ಗೆ ಹಿಟ್ಲರ್ ಮಾತಾಡ್ತಾ ಇದ್ದ, ಆವಾಗ ಆತ ಬಹುಸಂಖ್ಯಾತರ ಧರ್ಮವನ್ನು ಪ್ರತಿ ಇದು ಮಾಡ್ತಾ ಇದ್ದ, ಅಪಾಯದಲ್ಲಿ ಕ್ರಿಶ್ಚಿಯಾನಿಟಿ ಅಪಾಯದಲ್ಲಿದೆ ಅಂತ. ಅದಕ್ಕೆ ಕಾರಣಗಳು ಯಾರು? ಅದಕ್ಕೊಂದು ಕಾರಣ ಹುಡುಕ್ತಾ ಹೋಗೋದು ಅವನು ಯಹೂದಿಗಳು ಕಾರಣ. ಅದರ ಜೊತೆಗೆ ದ ಥರ್ಡ್ ಪಾಯಿಂಟ್, ಅಲ್ಲಿ ಒಂದು ಮಾಧ್ಯಮವನ್ನು ನಿಯಂತ್ರಣ ಹಿಟ್ಲರ್ ಕೂಡ ಹಾಗೆ ಇತ್ತು. ಈಗ ನಾವು ಗೋಧಿ ಮೀಡಿಯಾ ಅಂತ ಇಂಡಿಯಾದಲ್ಲಿ ಹೇಳ್ತೀವಿ ನೋಡಿ, ಅದೇ ರೀತಿ ಗೋಧಿ ಮೀಡಿಯಾ ಹಿಟ್ಲರ್ ಕಾಲದಲ್ಲಿ ಇತ್ತು. ಹಿಟ್ಲರ್ ಕಾಲದ ಆ ಪತ್ರಿಕೆಗಳು ಏನು ಪ್ರಚಾರ ಮಾಡ್ತಿದ್ದವು? ಒಂದು ಹಿಟ್ಲರ್ವಾದದ ಈ ಅಂಶಗಳೇನಿವೆ, ನಮ್ಮದು ಸರ್ವಶ್ರೇಷ್ಠವಾದ ಧರ್ಮ ಅನ್ನುವುದನ್ನು ಸಾಬೀತುಪಡಿಸುವಂತೆ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಹೋಗೋದು. ಈ ಸರ್ವಶ್ರೇಷ್ಠವಾದ ಧರ್ಮ ಅಪಾಯದಲ್ಲಿದೆ ಅಂತ ಸೆಕೆಂಡ್ ಥಿಂಗ್ ಪ್ರಚಾರ ಮಾಡ್ತಾ ಹೋಗೋದು. ಈ ಸರ್ವಶ್ರೇಷ್ಠವಾದ ಧರ್ಮ ಈ ಅಪಾಯದಲ್ಲಿ ಇರುವುದಕ್ಕೆ ಕಾರಣ ಯಹೂದಿಗಳು ಅಂತ ಪ್ರಚಾರ ಮಾಡ್ತಾ ಹೋಗೋದು. ಈ ಬಹುಸಂಖ್ಯಾತರು ಯಹೂದಿಗಳ ಮೇಲೆ ಅಟ್ಯಾಕ್ ಮಾಡೋದು. ಹಾಗಿದ್ರೆ ಈ ಸರ್ವಶ್ರೇಷ್ಠವಾದ ಧರ್ಮವನ್ನು ಉಳಿಸುವವರು ಯಾರು? ಹಿಟ್ಲರ್, ನೋಬಡಿ. ಆ ಕಾರಣಕ್ಕಾಗಿ ಈ ಗೋಧಿ ಮೀಡಿಯಾಗಳು ಹಿಟ್ಲರ್ ಯೇಸು ಕ್ರಿಸ್ತನ ಅವತಾರ ಅಂತ ಪ್ರಚಾರ ಮಾಡೋದು ಪ್ರಾರಂಭ ಮಾಡ್ತಿದ್ದ. ಇವನು ಇನ್ಯಾರೂ ಅಲ್ಲ, ಇವನು ಯೇಸು ಕ್ರಿಸ್ತನ ಅವತಾರ ಅಂತ. ಇದೆಲ್ಲ ನಡೀತಾ ನಡೀತಾ ಹಿಟ್ಲರ್ ಈ ಸುಳ್ಳುಗಳನ್ನು ತಾನೇ ನಂಬೋದಕ್ಕೆ ಪ್ರಾರಂಭ ಮಾಡ. ಹಿಟ್ಲರ್ ಈ ಸುಳ್ಳುಗಳ ಪ್ರಚಾರಕ್ಕೆ ಕಾರಣ ಅಡಾಲ್ಫ್ ಹಿಟ್ಲರ್. ಆತನೇ ಪ್ರಚಾರ ಮಾಡ್ತಾ ಇದ್ದ. ಯಾರು ಬಹುಸಂಖ್ಯಾತರ ಧರ್ಮ ಅಪಾಯದಲ್ಲಿದ್ದೆ ಅಂತ ಪ್ರಚಾರ ಮಾಡ್ತಿದ್ದವನು ಅವನೇ, ನಿಜವಾಗ ಇರಲಿಲ್ಲ. ಸೊ ಈ ಸರ್ವಶ್ರೇಷ್ಠವಾದ ಧರ್ಮ ಏನಿದೆ ಇದಕ್ಕೆ ಅಪಾಯಕ್ಕೆ ತಂದು ನಿಲ್ಲಿಸುವುದಕ್ಕೆ ಕಾರಣ ಯಾರಾಗಿದ್ದರು? ಯಹೂದಿಗಳಾಗಿದ್ದರು ಅಂತ ಅವನೇ ಪ್ರಚಾರ ಮಾಡ್ತಿದ್ದ. ಅದನ್ನು ಮಾಡ್ತಾ ಮಾಡ್ತಾ ಅದರ ರಕ್ಷಣೆ ಮಾಡೋದಕ್ಕಿರುವಂತಾನೇ ಅಂತ ಹಿಟ್ಲರ್ ನಂಬ್ತಕ್ಕಂಥ ಅವನು ಒಳಗೆ ನಂಬಿಕೆ ಬರೋಕ್ಕೆ ಶುರುವಾಯಿತು. ನಾನು ದೇವರ ಯೇಸು ಕ್ರಿಸ್ತನ ಅವತಾರ ಆಗಿದ್ದೇನೆ, ನಾನು ಸರ್ವಶ್ರೇಷ್ಠವಾದ ಈ ಧರ್ಮವನ್ನು ಉಳಿಸುವುದಕ್ಕಾಗಿ ಈ ನಾಶ ಪಡಿಸಲು ಬಂದಂಥ ಯಹೂದಿಗಳನ್ನು ಮುಗಿಸ್ಬೇಕು. ಅಂದರೆ ನಾವು ಹೇಳ್ತಾ ಹೋಗುವ ಸುಳ್ಳುಗಳು ನಮ್ಮನ್ನು ಕಬಳಿಸ್ತಾ ಇರೋದಿದೆ ನೋಡಿ. ನಾವು ಹೇಳುವ ಸುಳ್ಳುಗಳು ನಮ್ಮ ಮೇಲೆ ಸವಾರಿ ಮಾಡೋದು ಹಿಟ್ಲರಿಂದ ನೋಡಿ ಸವಾರಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಹಿಟ್ಲರ್ ನಂಬತೊಡಗಿದ, ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಾದವು, ಲಕ್ಷಾಂತರ ಜನ ಬದುಕನ್ನು ಕಳ್ಕೋಬೇಕಾಯಿತು. ನಂತರ ಏನಾಯಿತು ಅಂತ ಗೊತ್ತಾಯ್ತು. ಆತ ಹುಚ್ಚಿನೋ ಇನ್ನೊಂದನ್ನು ಅದು ಸುನೀಗಿದ. ಇದನ್ನು ನನಗೆ ನೆನಪು ಮಾಡಿಕೊಡೋದು ಯಾಕೆ ಅನ್ನೋದು. ಈ ಸ್ಥಿತಿ ಯಾವ ದೇಶವನ್ನು ಹೋಗುತ್ತೆ ನಾವು ಯೋಚನೆ ಮಾಡಬೇಕು. ನಮಗೆ ಧರ್ಮರಕ್ಷಕರಾದ ಪ್ರಧಾನಿ ಇದೆ, ಧರ್ಮರಕ್ಷಕರಾದ ಬಹುದೊಡ್ಡ ಬಿ ಜೆ ಪಿಯ ಪಡೆ ಇದೆ. ಎಲ್ಲರೂ ಕೂಡ ಧರ್ಮವನ್ನು ಉಳಿಸುವುದಕ್ಕಾಗಿದ್ದಾರೆ. ಅವರು ಸನಾತನ ಧರ್ಮವನ್ನು ಉಳಿಸುವುದಕ್ಕಾಗಿ ಅವರು ಅವತಾರ ಎತ್ತಿ ಬಂದವರು. ಮೋದಿಯವರು ಕೂಡ ಭಗವಂತನ ಅವತಾರ, ರಾಮನು ಕೃಷ್ಣನ ಅವತಾರ ಡಿಸೈಡ್ ಆಗಬೇಕಾಗಿದೆ. ಅದರಂತೆ ರಮೇಶ್ ಜಾರಕಿಹೊಳಿ ಅಂಥವರು, ಪ್ರಜ್ವಲ್ ರೇವಣ್ಣ ಅಂಥವ್ರು, ಇವರೆಲ್ಲ ದೇವರ ಅವತಾರಗಳು ಇತಿಹಾಸದಲ್ಲಿ ಬಂದು ಹೇಳಿದ್ದಾರೆ. ಈ ಎಲ್ಲ ಅವತಾರ ಪುರುಷರು ಇರುವುದರಿಂದ ಈ ಅವತಾರ ಪುರುಷರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ಅವರಿಗೆ ಇತಿಹಾಸವನ್ನು ನೆನಪಿಸಬೇಕು. ಮತ್ತು ಸುಳ್ಳುಗಳು ನಮ್ಮನ್ನು ಹೇಗೆ ಕಬಳಿಸ್ತಾ ಮುಳುಗಿಸ್ತಾ ಹೋಗುತ್ತೆ ಅನ್ನುವುದನ್ನು ತಿಳಿಸ್ಬೇಕು ಅನ್ನೋದಕ್ಕೆ ನಾನು ಇತಿಹಾಸವನ್ನು ನೆನಪಿಸಿದೆ. ಅದ್ರ ಜೊತೆಗೆ ನನ್ನನ್ನು ಬಹಳ ವಿಶ್ವಾಸದಿಂದ ನನ್ನ ಬಹುತೇಕ ಇದಕ್ಕೆ ಪ್ರತಿಕ್ರಿಯೆ ನೀಡುವ ವ್ಯಕ್ತಿ ಸಮತೋಲನದ ಬಗ್ಗೆ ಮಾತನಾಡಿದರು. ಈ ಹಂತದಲ್ಲಿ ನಾನು ಯಾವ ಸಮತೋಲನದಿಂದ ಮಾತನಾಡಲಿ? ನಾವೊಂದು ಸ್ಟ್ಯಾಂಡ್ ತಗೊಳ್ಬೇಕಾದ ಬಹಳ ಮಧ್ಯಮ ಮಾರ್ಗ ಅನ್ನುವುದೇನಿದೆಯಲ್ಲ ಅದು ಅಪಾಯಕಾರಿಯಾದದ್ದು. ನಾವು ಲೆಫ್ಟ್ ಆದರೂ ಆಗಬೇಕು, ರೈಟ್ ಆದರೂ ಆಗಬೇಕು. ಸಮತೋಲನದ ಪತ್ರಿಕೋದ್ಯಮ ಅನ್ನೋದೇ ಹೊರಟೋಗಿದೆ. ನಾನು ಪತ್ರಿಕೋದ್ಯಮದಲ್ಲಿ ಬಂದ ಕಾಲಘಟ್ಟದಲ್ಲಿ ಯು ಸಿ 80-90 ದಶಕಗಳಲ್ಲಿ ನಾನು ಕೆಲಸ ಮಾಡುವ ಅಂದಿನ ಪತ್ರಿಕೆ ನಾವೆಲ್ಲ ಕೂಡ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯಲ್ಲಿದ್ವಿ. ರೈತ ಚಳವಳಿ, ದಲಿತ ಚಳವಳಿ ಮತ್ತು ಕನ್ನಡ ಚಳವಳಿಯ ಪರವಾಗಿದ್ವಿ. ವಿ ಆರ್ ವೆರಿ ಮಚ್ ಕ್ಲಿಯರ್ ಅಬೌಟ್ ದ್ಯಾಟ್. ಅಲ್ಲಿ ಎರಡನೇದು ಇರಲೇ ಇಲ್ಲ. ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ, ಕಾಂಗ್ರೆಸ್ ಎಮರ್ಜೆನ್ಸಿ ನಂತರ ದಿನಗಳು, ಗುಡ್ಡುರಾವ್ ಆಡಳಿತವನ್ನು ಟೀಕಿಸ್ತಾ ಬೈತಾ ಬಂದವನು ನಾನು. ರೈತ ಚಳವಳಿಯ ಜೊತೆ ಗುರುಸ್ಕೊಂಡವನು, ನಂಜುಂಡ ಸ್ವಾಮಿಯವರ ಜೊತೆ ಚಳವಳಿಗೆ ಹೋದವನು, ಪೂಚಂತೆ ಚಂದ್ರತೆ ಪೂರ್ಣಚಂದ್ರ ಚೇತರಿಸಿ ಹೋದವನು ಅವ್ರ ಜೊತೆ ನಿಂತವನು.
ನಾನು ಈ ಮಧ್ಯಮ ಮಾರ್ಗದ ಪತ್ರಿಕೋದ್ಯಮ ಮಾಡಲೇ ಇಲ್ಲ. ಸೊ ಸುಮಾರು 2000 ಇಸಿಯವರೆಗೆ ಕಾಂಗ್ರೆಸ್ ವಿರೋಧವೇ ನನ್ನ ರಕ್ತ ಆದಲಿತ್ತು. ಕಾಂಗ್ರೆಸ್ಸನ್ನು ಟೀಕಿಸ್ತಾ ನನ್ನ ಪತ್ರಿಕೋದ್ಯಮವನ್ನು ಕಟ್ಟಿಕೊಂಡವನು ಕಾಂಗ್ರೆಸ್ನವರು. ನಾನು ಪತ್ರಿಕಾಗೋಷ್ಠಿಗೆ ಹೋದರೆ ಅಯ್ಯೋ ಬಂದಲ್ಲಪ್ಪ ಸಾಕಿ ಒಂದು ಸಹವಾಸ ಅಂತಿದ್ದೆ. ಇವತ್ತಿನ ರಾಜಕಾರಣಿಗಳನ್ನು ತಾವು ಕೇಳಿ, ಬಹಳಷ್ಟು ಜನ ಬರ್ತಿದ್ದಾರೆ, ಮುಖ್ಯಮಂತ್ರಿ ಆದವರು ಕೂಡ ಮೊಯ್ಲಿಯವರಿದ್ದಾರೆ, ಅವ್ರನ್ನ ಕೇಳಿ ಯೂಸ್ಟು ಆ ರೀತಿ ಹೆದರ್ತಾ ಇದ್ರು. 2000 ನಂತರ ಕಾಂಗ್ರೆಸ್ಗಿಂತ ಅಪಾಯಕಾರಿಯಾದ ಬಿ ಜೆ ಪಿ ಬಂತು. ಆಗ ನನಗೆ ಅನಿಸಿದ್ದು ಕಾಂಗ್ರೆಸ್ ಇಷ್ಟು ಅಪಾಯ ಆಗಿಲ್ಲಪ್ಪ, ಕಾಂಗ್ರೆಸ್ಗಿಂತ ಅಪಾಯಕಾರಿಯಾದ್ದು ಈ ಬಲಪಂಥೀಯ ಜನಸಮುದಾಯ. ಈ ಒಂದು ಯಾರು ಮನುವಾದಿಗಳಿದ್ದಾರೆ ಇವರು ಸಮಾಜವನ್ನು ಮುಳುಗಿಸ್ಬಿಡ್ತಾರೆ. ಸೊ ಆದ್ದರಿಂದ ಇವರನ್ನು ವಿರೋಧಿಸಬೇಕಾದ್ದು ಅನಿವಾರ್ಯ ಅನ್ನುವ ಸ್ಥಿತಿಗೆ ನಾನು ಬರಬೇಕಾಯಿತು. ಸೊ ಹೀಗಾಗಿ ನಾನು 2000 ನಂತರ ಬಿ ಜೆ ಪಿಯನ್ನು ಕಟುವಾಗಿ ವಿಮರ್ಶಿಸ್ತಾ ಟೀಕಿಸ್ತಾ ಬಂದೆ. ಯಾಕೆಂದರೆ ಅವರು ಅಧಿಕಾರದಲ್ಲಿ ಇರುವುದರಿಂದ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಕಡಿಮೆ ಅಪಾಯಕಾರಿ ಅಂತ ಅನಿಸೋಕೆ ಪ್ರಾರಂಭ ಆಯಿತು ನನಗೆ. ಎಸ್, ನೋ ಡೌಟ್ ಅಬೌಟ್ ದಟ್. ಕಾಂಗ್ರೆಸ್ಸಿಗೆ ಕಿವಿ ಹಿಂಡಿ ಬುದ್ಧಿಯನ್ನು ಹೇಳ್ಬೋದು, ಬಿ ಜೆ ಪಿಗೆ ಏನನ್ನೂ ಹಿಂಡೋದಕ್ಕಾಗಲ್ಲ. ಅವ್ರನ್ನ ನೀವು ಎಲ್ಲಿ ಹಿಂಡಕ್ಕೋದ್ರೂ ಏನೇನೋ ಬರುತ್ತೆ, ಮ್ಯಾಲೆ ಹಿಂಡಿದ್ರೆ ಇನ್ನೇನೋ ಬರುತ್ತೆ, ಕೆಳಗೆ ಹಿಂಡಿದ್ರೆ ಇನ್ನೇನೋ ಬರುತ್ತೆ. ಮಾನ್ ಟೂ ಡೇಂಜರಸ್ ಪೀಪಲ್ ಲ್ಯಾ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಹಿಟ್ಲರ್ನ ಕತೆ ಇತಿಹಾಸ, ಅದು ನನಗೆ ಇವತ್ತಿನ ವಾಸ್ತವವನ್ನು ನೆನಪಿಸ್ತಾ ಇದೆ. ಯು ಶುಡ್ ಬಿ ಮೋರ್ ಕ್ಯಾರ್ಫುಲ್, ಯು ಶುಡ್ ಬಿ ಅಗೇನೆಸ್ಟ್ ಆಲ್ ದೀಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಅದರ್ವೈಸ್ ಇಂಡಿಯಾ ಅನ್ನೋದು ಇದು ಕೇವಲ ಒಂದು ಕನಸಾಗಿ ಉಳ್ಕೊಬಿಡುತ್ತೆ. ಇಂಡಿಯಾ ಅನ್ನೋದು ಹೀಗಿತ್ತು ಅಂತ ಮಾತನಾಡ್ತಾ ನಾವು ಹಿಟ್ಲರ್ ಕಾಲಕ್ಕೆ ಹೋಗಿ ಕಾಯಬೇಕಾಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಬರಿಬಿಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ನನ್ನ ಪ್ರತಿ ವಿಡಿಯೋ ಅಂತ ಅವ್ರು ನೋಡಬೇಕು, ತಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು. ಹಾಗೆಯೇ ನಮ್ಮ ಸಹಾಯ ಕೇಳೋದಕ್ಕೆ ನನಗೆ ಬೇಸರ ಇಲ್ಲ. ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಗಾಂಧಿ ಅಂತ ಗಾಂಧಿನ ಜೋಳಿಗೆ ಇಡ್ಕೊಂಡು ಹೋಗ್ತಿದ್ರೆ ಈ ಶಶಿಧರ್ ಭಟ್ಟ ಯಾವ ಲೆಕ್ಕ? ನಾನು ಒಂದು ಪರ್ಪಸ್ ಇಟ್ಕೊಂಡು ಹೋರಾಟ ಮಾಡ್ತೀನಿ, ಮಾತಾಡ್ತೀನಿ. ಆದ್ದರಿಂದ ಜೋಳಿಗೆ ಹಿಡಿದಿದ್ದರೆ ಆ ಜೋಳಿಗೆ ನಿಮ್ಮ ಕೈಲಾದಷ್ಟು ಹಾಕಿ ನನಗಷ್ಟೇ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಅಗೇನ್ ವಿಲ್ ಮೀಟ್. ನಮಸ್ಕಾರ.